ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2022 ಸೀಸನ್ 15 ಕ್ಷಣಗಳನ್ನ ಶುರುವಾಗಿದೆ. ಆದಷ್ಟು ಬೇಗ ಆಕ್ಷನ್ ಅನ್ನು ನಡೆಸಬೇಕು. ಅದಕ್ಕಿಂತ ಮುಂಚೆ BCCI IPL ಸೀಸನ್ 14 ಕಂಪ್ಲೀಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ತುಂಬಾ ವಿಷಯಗಳಿತ್ತು. ಈ ವರ್ಷ IPL ಕರೆಕ್ಟಾಗಿ ನಡೆದಿದ್ರೆ ಇವಾಗ ಆಲ್ಮೋಸ್ಟ್ ಒಂದು ಮಿನಿಮಮ್ ಅಂದ್ರೆ ಒಂದು 80% IPL ಕಂಪ್ಲೀಟ್ ಆಗಿರ್ಬೇಕಾಗಿತ್ತು. ಆದರೆ ಕಂಪ್ಲೀಟ್ ಆಗಿಲ್ಲ ಕೋವಿಡ್ ಕಾರಣಗಳಿಂದ. BCCI ಅವರು ಮೊದಲೇನೆ ಅನೌನ್ಸ್ ಮಾಡಿದ್ರು ಮೇ ತಿಂಗಳಲ್ಲಿ ಓನರ್ಸ್ಗಳ ಆಕ್ಷನ್ ನಡೆಯಿದೆ ಅಂತ. ನಮ್ಮ ಇಂಡಿಯಾದಲ್ಲಿ ಯಾರ್ಯಾರೆಲ್ಲ ಉದ್ಯಮಿಗಳಿದಾರೋ, ಬಿಸ್ನೆಸ್ ಮ್ಯಾನ್ಗಳಿದಾರೋ, ಆಕ್ಟರ್ಸ್ಗಳಿದಾರೋ, ಅವರೆಲ್ಲ ಪಾಲ್ಗೊಡ್ತಾರೆ ಓನರ್ಸ್ ಆಕ್ಷನ್ಸಲ್ಲಿ ಅಂತ, ಟೀಮ್ಗೆ ಬಿಡ್ ಮಾಡ್ತಾರೆ ಅಂತ. ಆದರೆ ಯಾವುದೇ ಕಾರಣಕ್ಕೂ ಇವಾಗ ನಡೆಯಲಾಗಲ್ಲ ಆಕ್ಷನ್ನು. ಆದಷ್ಟು ಬೇಗ ನಡೆಸ್ಕೊಡ್ತಾರೆ BCCI ಕಡೆಯಿಂದ. ನಿಮಗೆ ಗೊತ್ತಿರ್ಬೋದು ಕೋವಿಡ್ ಕೇಸಸ್ ತುಂಬಾ ಜಾಸ್ತಿ ಆಗೋದ್ರಿಂದ ಓನರ್ಸ್ಗಳ ಆಕ್ಷನ್ನ ಒಂದು ಪೋಸ್ಟ್ಪೋನ್ ಮಾಡಲಾಗುತ್ತೆ. ಎರಡು ಹೊಸ ಟೀಮ್ ಬಗ್ಗೆ ನಾನು ನಿಮಗೆ ಮಾತಾಡಲೇಬೇಕು. ಯಾವ್ಯಾವ ಟೀಮ್ ಎಲ್ಲ ಬರೋ ಚಾನ್ಸಸ್ ಇದೆ ನೋಡಿದ್ರೆ, ಮೊದಲನೇ ಟೀಮ್ ಪಕ್ಕಾ ಬರುತ್ತೆ ಯಾವ್ದಪ್ಪ ಅಂದರೆ ಅಹಮದಾಬಾದ್ ಟೀಮ್ ಪಕ್ಕಾ ಬರುತ್ತೆ. ಸುಂದರವಾದ ಸ್ಟೇಡಿಯಮ್ಮು, ದೊಡ್ಡ ಸ್ಟೇಡಿಯಮ್ಮು, ಅವ್ರದ್ದು IPL ಟೀಮ್ ಇಲ್ಲ ಅಂದರೆ ಹೇಗೇಳಿ? ಅದು ನರೇಂದ್ರ ಮೋದಿ ಅವರ ಒಂದು ಸ್ಟೇಟ್ ಆಗುತ್ತೆ. ಆ ಸ್ಟೇಟಲ್ಲಿ ಒಂದು IPL ಟೀಮ್ ಹುಟ್ಕೊಳುತ್ತೆ ಈ ಸಲ. ಅಂದರೆ 2022 ಮೆಗಾ ಆಕ್ಷನ್ಗಿಂತ ಮುಂಚೆನೆ ಯಾವ ಟೀಮು ಮತ್ತು ಅವರ ಜೆರ್ಸಿ, ಅವರ ಲೋಗೋ ಎಲ್ಲ ಕೂಡ ಪಬ್ಲಿಷ್ ಮಾಡ್ತಾರೆ. ಓನರ್ಸ್ ಆಕ್ಷನ್ ಕೂಡ ನಡೆಸ್ತಾರೆ. ಅವ್ರ ಜೊತೆಗೆ ಈ ಕೊಚ್ಚಿ ಟರ್ಸ್ಕರ್ಸ್ ಆಗಿರಲಿ ಮತ್ತು ರೈಸಿಂಗ್ ಪುಣೆ ಸೂಪರ್ ಜಯಂಟ್ಸ್ ಆಗಿರಲಿ ಮತ್ತು ಪುಣೆ ವಾರಿಯರ್ಸ್ ಆಗಿರಲಿ, ಅಂದರೆ ನನ್ನ ಪ್ರಕಾರ ಪುಣೆ ಸೂಪರ್ ಜಯಂಟ್ಸ್ ಬರೋ ಚಾನ್ಸಸ್ ಅಂದರೆ ಮಹಾರಾಷ್ಟ್ರ BCCI ಇರೋದು ಮಹಾರಾಷ್ಟ್ರದಲ್ಲಿ ಇರುವ ಕಾರಣಗಳಿಂದ BCCI ಅವರು ಪುಣೆ ಟೀಮ್ನ ತೊಗೊಂಬರಬಹುದು. ಎಲ್ಲ ಒಂದು ಕಡೆ ಹಿಂಟ್ನ ಕೊಟ್ಟಿದ್ದಾರೆ. ಅಹಮದಾಬಾದ್ ಅಂತೂ ಬರೋದು ಫಿಕ್ಸು. ಮತ್ತೊಂದು ಟೀಮು ತುಂಬಾ ಡಿಸ್ಕಷನ್ಸಲ್ಲಿ ನಡೀತಿದೆ. ಗುಜರಾತ್ ಲಯನ್ಸು ಕೂಡ ಇದೆ. ಹಳೆ ಟೀಮ್ಗಳು ಕೂಡ ಮತ್ತೊಮ್ಮೆ ಅವ್ರಿಗೆ ಕಮ್ಬ್ಯಾಕ್ ಮಾಡ್ಬೋದು ಹಳೆ ಟೀಮಿನ ಓನರ್ಸ್ಗಳು. ನೋಡೋಣ ಏನಾಗುತ್ತೆ ಅಂತ. BCCI ಮುಂದೆ ನಿರ್ಧಾರಗಳು ತುಂಬಾ ಇದೆ. ಆದರೆ ಆಪ್ಷನ್ಸ್ ಮಾತ್ರ ಎರಡು ಹೊಸ ಟೀಮ್ನ ಕರ್ಕೊಂಬರ್ತೀರಿ ಅಂತ ಇದ್ದಾರೆ. ಎಂಟು ಟೀಮೂ ಕೂಡ ಸೂಪರ್ವಾಗಿ ಆಯಿತು. IPL ಮೆಗಾ ಆಕ್ಷನ್ ಅಡಿಯಿಂದ ಎಲ್ಲ ಪ್ಲೇಯರ್ಸು ಕೂಡ ಶಫಲ್ ಆಗ್ತಾರೆ. ಟೀಮಲ್ಲಿ ಮೂರೇ ಮೂರು ಜನ ಆಟಗಾರರ ಅಷ್ಟೇ ರಿಟೈನ್ ಆಗೋಕ್ಕೆ ಚಾನ್ಸಸ್ ಇರೋದು. RTM ಕಾರ್ಡು ಇವಾಗ ಬಂದಿರೋ ರಿಪೋರ್ಟ್ಗಳ ಪ್ರಕಾರ RTM ಕಾರ್ಡ್ ಇಲ್ಲ ಅಂತ ಸುದ್ದಿ ಬರ್ತಿದೆ. BCCI ಕಡೆಯಿಂದ ಫೈನಲೈಸೇಷನ್ ಮಾಡ್ತಾರೆ. ಎರಡು ಟೀಮ್ನ ಆ್ಯಡ್ ಮಾಡಿದ ಮೇಲೆ ಒಂದು ಮೆಗಾ ಆಕ್ಷನ್ಗಳ ರೂಲ್ಸು ಏನು ಎತ್ತ ಅಂತ ಕಂಪ್ಲೀಟಾಗಿ ಹೇಳ್ತಾರೆ. ಎರಡು ಹೊಸ ಟೀಮ್ಗೆ ಆಪರ್ಚುನಿಟೀಸ್ ಏನಾಗಿರುತ್ತೆ, ಅವರಿಗೆ ಮೂರು ಜನ ಪ್ಲೇಯರು ಸ್ಟಾರ್ಟಿಂಗಲ್ಲೇ ಸಿಗ್ತಾರೆ. IPL ಆಕ್ಷನ್ ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟಿಂಗಲ್ಲೇ ಸಿಗ್ತಾರೆ. ಮೆಗಾ ಆಕ್ಷನ್ ಆಗಿರೋದ್ರಿಂದ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ಯಾರ್ಯಾರೆಲ್ಲ ನಮ್ಮ ಟೀಮ್ಗೆ ಅಂದರೆ RCB ಟೀಮ್ಗೆ ಬರ್ತಾರೆ ಅಂತ. ಟೀಮ್ ಅಂತೂ ಕನ್ಫರ್ಮೇಶನ್ ಸಿಕ್ಕಾಗಿದೆ. ಒಂದು ಮಹಾರಾಷ್ಟ್ರ ಸ್ಟೇಟಿಂದ ಪುಣೆ ಬರುತ್ತೆ, ಮತ್ತು ಮತ್ತೊಂದು ಗುಜರಾತಿಂದ ಅಹಮದಾಬಾದ್ ಟೀಮು ಬರೋದು ಆಲ್ಮೋಸ್ಟ್ ಖಚಿತವಾಗಿ ಕಾಣಿಸ್ತಿದೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ, ಫ್ರೀ ಇರುತ್ತೆ, ಜಾಯ್ನ್ ಆಗಿ ಅದು ಕೂಡ ಅಲ್ಲೂ ಕೂಡ ಅಪ್ಡೇಟ್ಸ್ನ ನೀಡ್ತಾ ಇರ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ.